ಮೇಡಮ್ ಡಿ ನಾಯ್ಕ್ ಅಂತ ಹೇಳಿ ಹೇಳಿ ನಮಸ್ತೆ ಸರ್ ಸಮಸ್ಯೆ ಏನು ಅಂತಂದ್ರೆ ನನಗೆ ಎಂದೂ ಶುಗರ್ ಇದ್ದಿಲ್ಲ ಬಳೆ ಮೊನ್ನೆ ತಮ್ಮ ಫಂಕ್ಷನ್ ತುಂಬಾ ಚೆನ್ನಾಗಿರತ್ತೆ ಸರ್ ಹೇಳಿ ಹೇಳ್ರಿ ನೀವು ಏನು ಸರ್ ಒಂದು ಸಲಹೆ ಕೊಟ್ಟಿರಂತಂದ್ರೆ ಜನಗಳಿಗೆ ನಿಮ್ಮ ಮಾತಿಗೆ ಅರ್ಧ ಕಾಯಿಲೆ ಚಿಂತೆ ಮಾಡ್ಬಿಟ್ಟು ಕೇಳಪ್ಪ ಇದು ನಾನು ಎಂಬತ್ತೊಂದರಿಂದ ನಾನು ಡಿಗ್ರಿನಲ್ಲಿ ತರ್ಡ್ ಥರ್ಡ್ ಇಯರ್ ಇದ್ದೆ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಆವಾಗ ಮೆಡಿಸಿನಲ್ ಪ್ಲಾಂಟೇಶನ್ ಕೋರ್ಸ್ ಒಂದು ಸಿಕ್ತು ಅವಾಗ ಮಾಡೋದು ಫ್ಯಾಷನ್ ಬಂದ್ಬಿಟ್ಟಿದೆ ಏನ್ ಗೊತ್ತಾ ನಮ್ಮ ಮನುಷ್ಯನಿಗೆ ವಯಸ್ಸಿರೋದು ನೂರೈವತ್ತು ವರ್ಷ ನಾವು ವಯಸ್ಸನ್ನು ನಾವು ಕಳ್ಕೊಳ್ಳೋದು ನಮ್ಮ ಭಾವನೆಗಳಿಂದ ಮತ್ತೆ ನಮ್ಮ ಮನಸ್ಥಿತಿಯಿಂದ ಆಮೇಲೆ ಭಯ ಪಡೋದ್ರಿಂದ ಸೊ ಬರೀ ಯೋಗ ಮತ್ತು ಮೆಡಿಟೇಷನ್ನು ಪ್ರಾಣಾಯಾಮ ನಂತರ ಊಟನ ಔಷಧಿಯಂಗೆ ನಾವು ತಗೊಂಡ್ರೆ ಎಷ್ಟೋ ರೋಗಗಳು ಆಟೋಮೆಟಿಕ್ಲಿ ಹೊರಟೋಗುತ್ತೆ ಫಾಸ್ಟಿಂಗ್ ಮಾಡಲಿ ಒಂದು ವಾರ ನೆಟ್ಟಿಗೆ ಸೊ ಯಾವ ಒಂದು ಬ್ಲಡ್ ತಿನ್ನೋರು ಬೇಕಾಗಿಲ್ಲ ಯಾವ ಕೊಲೆಸ್ಟ್ರಾಲು ಬೇಕಾಗಿಲ್ಲ ಆಮೇಲೆ ಮನೇಲೇ ಇದೆ ಬೆಳ್ಳುಳ್ಳಿ ಶುಂಠಿ ಮೆಂತ್ಯಕಾಳು ಮತ್ತು ಅಕ್ಸಮಜ್ಜಿಗೆ ಇವೆಲ್ಲ ತೊಗೊಂಡ್ರೆ ಲೈಫಲ್ಲಿ ಏನಂತೆ ಏನು ಆರಾಮಾಗಿರ್ಬೋದು ಸೊ ಆದ್ದರಿಂದ ಅದ್ರ ಬಗ್ಗೆ ಏನಾದರೂ ನಾವು ಭಯಪಡ್ತೀವಿ ಅಯ್ಯೋ ಶುಗರ್ ಬಂತಲ್ಲಪ್ಪ ಐನೂರು ಐ ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ ನಾನು ಏನು ಮಾತಾಡ್ತೀನಿ ಅದು ನನ್ನ ಹತ್ರ ರೆಕಾರ್ಡ್ಸ್ ಇದ್ರೆ ಅದ್ರ ಪ್ರಕಾರ ನಾನು ಮಾತಾಡೋದು ಈಗ ನೋಡಿ ಒಬ್ಬರು ಕಿಡ್ನಿಯವರು ನೆಗೆಟಿವ್ ಹೇಳ್ತಾಯಿದ್ರು ತೊಂದರೆ ಇಲ್ಲ ಯಾಕಂದರೆ ವರ್ಲ್ಡಲ್ಲಿ ಯಾರೂ ಸಹ ಹಂಡ್ರೆಡ್ ಪರ್ಸೆಂಟ್ ಇದು ಮಾಡೋಕ್ಕಾಗಲ್ಲ ಬಟ್ ಆದರೆ ಅವರು ನನಗಿಂತ ಹೆಚ್ಚಾಗಿ ನನ್ನ ಸೈನ್ಸನ್ನು ತಗೊಂಡು ಡಯಾಲಿಸಿಸ್ ಹೋಗದಂಗೆ ಇರ್ಬೇಕು ಅಂತ ಅವ್ರ್ ಗೊತ್ತಿರಬೇಕು ಏ ನಾನು ಮೀರೆ ಕಲ್ಡ್ರಿಂಗ್ ತಗೊಂಡ್ಬಿಟ್ಟಿದೀನಿ ನನಗೆ ಇದಾಗ್ತಿದೆ ಏನು ಬೇಕಾದ್ರು ತಿನ್ರು ಏನು ಒಂದ್ ವೇಳೆ ಎಲ್ಲಾ ಕರೆಕ್ಟಾಗಿ ಮಾಡಿ ಅದ್ ತಗೋ ಅದಾಗಲಿಲ್ಲ ಅಂದ್ರೆ ಅದಾಗಲ್ಲ ಅಂತ ಅಂದ್ಕೋಬೇಕು ಆದ್ರಿಂದ ಸೊ ಬಾಡಿನಲ್ಲಿ ನಮ್ಗೆಲ್ಲಾ ಶಕ್ತಿ ಇದೆ ನಾವು ಆ ಶಕ್ತಿನ ಕಳ್ಕೊಂಡ್ಬಿಡ್ತೀವಿ ಸೊ ಆದ್ರಿಂದ ಸೊ ಐ ಆಮ್ ವೆರಿ ಹ್ಯಾಪಿ ರೀತಿ ಸರ್ ಏನು ಇಲ್ಲ ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಎಲ್ರಿಗೂ ಜನರಲ್ ಆಗಿ ಹೇಳ್ತೀನಿ ಮನೆ ಮದ್ದುಗಳ್ನ ಹೆಂಗ್ ಅಂತ ಹೇಳ್ತೀನಿ ಬೆಳಗ್ಗೆ ತಕ್ಷಣ ನಾವು ರಾತ್ರಿ ಎಲ್ಲ ತಿಂದಿರೋದ್ರಿಂದ ಅಸಿಡಿಕ್ ನೇಚರ್ ಇರ್ತದೆ ಆಲ್ಕಲೈನ್ ಮಾಡಬೇಕು ಆದ್ರಿಂದ ಅರ್ಧ ನಿಂಬೆಹಣ್ಣು ಆಮೇಲೆ ತುಪ್ಪ ಇವಾಗ ಎಲ್ಲ ಅಡಲ್ಟ್ರೇಟೆಡ್ ಸಿಗೋದು ಅದಕ್ಕೆ ಜೀನ್ ತುಪ್ಪ ಹಾಕೋದೇನು ಬೇಡ ಅರ್ಧ ನಿಂಬೆಹಣ್ಣು ಒಂಥರ ಸುಮ್ ಸುಮ್ ನೀರು ಆಮೇಲೆ ಅರ್ಧ ಟೀ ಸ್ಪೂನು ಹಳದಿ ಪೌಡ್ರು ಅಂದ್ರೆ ಅರ್ಶಿಣ ಪೌಡ್ರು ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಇತ್ತು ಅಂತಂದ್ರೆ ಚಕ್ಕೆ ಪೌಡ್ರು ಅಷ್ಟು ಮಿಕ್ಸ್ ಮಾಡಿಕೊಂಡು ತಗೊಬಿಡ್ಬೇಕು ಫಸ್ಟ್ ಸೆಕೆಂಡ್ ಕೋರ್ಸ್ ಏನು ಎರಡರಿಂದ ಮೂರು ಹೆಸಳು ಬೆಳ್ಳುಳ್ಳಿ ಅದು ಫ್ರೈ ಮಾಡಲ್ಲ ಕೆಲವರು ಪಾರ್ಟಿಗಳಲ್ಲಿ ಡ್ರಿಂಕ್ ಫ್ರೈ ಮಾಡಿ ತಿಂತಾರೆ ಅದೆಲ್ಲ ತರೋಳಿ ಯೂಸ್ಲೆಸ್ ಅದು ಸೊ ಇದು ಕಚ್ಚಾ ಇರಬೇಕು ಅದು ಪೀಲ್ಔಟ್ ಇದು ಮಾಡಿಕೊಂಡು ಅದಾದ್ಮೇಲೆ ರಾತ್ರಿ ನೆನೆಸಿದ್ದು ಇದು ಯಾವುದು ಮೆಂತ್ಯ ಕಾಳು ಅಥವಾ ಇದು ಸ್ಪ್ರೌಟ್ ನೋಡ್ರೆ ಕಾಳು ಸೊ ಒಂದು ಟೀ ಸ್ಪೂನಿಂದ ಒಂದು ಟೇಬಲ್ ಸ್ಪೂನು ತಿಂದುಬಿಡಬೇಕು ಅಲ್ಲಿಗೆ ಅದು ಅದು ಪ್ರೀ ಬಯೋಟಿಕ್ ಅಂತ ಅದು ನಮ್ಮ ಹೊಟ್ಟೆಯಲ್ಲಿರೋ ಬೆನಿಫಿಷಿಯಲ್ ಮೈಕ್ರೋಬ್ಸ್ಗೆ ಆಹಾರ ಆವಾಗ ಅದೇನು ಮಾಡ್ತದೆ ಅಂದರೆ ಎನ್ಜೈಮ್ಸ್ ರಿಲೀಸ್ ಮಾಡ್ತೈತೆ ಆ ಎನ್ಝೈಮ್ಸು ಆಗಿ ರೂಪದಲ್ಲಿ ನಾವೇನು ಊಟ ಮಾಡ್ತೀವಿ ದೇವ್ರಿಗೆ ಕೊಟ್ಟಿರೋ ಊಟ ಅದರಲ್ಲಿ ಯಾವ್ಯಾವುದು ಪೋಷಕಾಂಶಗಳಿವೆ ಅದನ್ನು ಸಪ್ರೇಟ್ ಮಾಡಿ ಯಾವ್ಯಾವ ಸೆಲ್ಗೆ ಬೇಕು ಅಂತ ಕೊಡುವಂಥ ಶಕ್ತಿ ಅದಕ್ಕಿದೆ ಸೊ ಅದನ್ನು ಮಾಡಬೇಕು ಅದಾದಮೇಲೆ ಮೆಡಿಟೇಷನ್ ಭಾರಿ ಇಂಪಾರ್ಟೆಂಟು ಕಣ್ಣು ಮುಚ್ಕೊಂಡು ಬರೀ ಉಸನ್ನು ಗಮನಿಸೋದು ಅದರಿಂದ ಇನ್ನರ್ ಎನರ್ಜಿ ಉತ್ಪತ್ತಿ ಆಗುತ್ತೆ ಆಲ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಥ್ರೂ ಐಪತ್ ಎಲೆಮೆನ್ಸ್ ಗ್ಲ್ಯಾಂಡು ಅದಾದಮೇಲೆ ಇದು ಯೋಗ ಪ್ರಾಣಾಯಾಮ ಇವೆಲ್ಲ ಅಥವಾ ವಾಕಿಂಗು ಅದಾದಮೇಲೆ ಬ್ರೇಕ್ಫಾಸ್ಟಲ್ಲಿ ಅಂದರೆ ತಿಂಡಿಯಲ್ಲಿ ಫಸ್ಟ್ ಕೋರ್ಸು ಅಗಸೆ ಮಜ್ಜಿಗೆ ತೊಗೊಳ್ಬೇಕು ಅದು ಸಿಂಪಲ್ಲು ಒಂದು ಟೇಬಲ್ ಸ್ಪೂನು ತಗೊಂಡು ಉರಿಬಾರ್ದು ಆವಾಗಲೇ ಟ್ರ ಇದು ಮಾಡಬೇಕು ಪೌಡ್ರ್ ಮಾಡಬೇಕು ಈಗ ಮನೇಲಿ ನಾಲ್ಕು ಜನ ಇದ್ರೆ ನಾಲ್ಕು ಚಮಚ ಈ ಇದು ಮಸಾಲೆ ಗ್ರೈಂಡರ್ಲ್ಲಿ ಹಾಕಿದ ನಾಲ್ಕು ಚಮಚ ನಾಲ್ಕು ಜನಕ್ಕೆ ಅದನ್ನು ಆ ಪೌಡ್ರನ್ನ ತೆಗೆದ ದೊಡ್ಡ ಮಿಕ್ಸಿಗೆ ಹಾಕ್ದೆ ನಾಲ್ಕು ಇಂಟು ಮೂರು ಚಮಚ ಮೊಸರು ಹಾಕಿದ ಮನೇಲಿ ಯಾರಿಗನ್ನ ಸ್ವಲ್ಪ ಕೋಲ್ಡ್ ಆಗುತ್ತೋ ಅದಾಯ್ತಂದ್ರೆ ಬಿಸಿನೀರೆಲ್ಲರ ಹಾಕಿದ ಹಾಕಿ ಮಿಕ್ಸ್ ಮಾಡ್ದೆ ಪೇಸ್ಟ್ ಆಗೋಯ್ತು ಅದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿದೆ ಮಜ್ಜಿಗೆ ಆಗೋಯ್ತು ಸೊ ಅದನ್ನು ಒಂದೊಂದು ಗ್ಲಾಸು ಬ್ರೇಕ್ಫಾಸ್ಟಲ್ಲಿ ಫಸ್ಟ್ ಕೊಡಬೇಕು ಆಮೇಲೆ ಹಸಿತ್ತಂದರೆ ಬ್ರೇಕ್ಫಾಸ್ಟ್ ತೊಗೊಳ್ಬೇಕು ಆ ಬ್ರೇಕ್ಫಾಸ್ಟ್ ಅಷ್ಟೇ ಫಸ್ಟ್ ಕೋರ್ಸ್ ಫ್ರೂಟ್ಸ್ ತೊಗೊಳ್ಳೋದು ಕಲಿಬೇಕು ನಾವೇನು ಮಾಡ್ತೀವಿ ತಿಂಡಿ ಎಲ್ಲ ತಿಂದಮೇಲೆ ಆಸ್ ಎ ಡೆಸರ್ಟ್ ಲಾಸ್ಟ್ ತೊಗೊಳ್ತೀವಿ ದ್ಯಾಟ್ ಇಸ್ ರಾಂಗ್ ಅದು ಅದು ಪಿರಿಶ್ ಆಗ್ತದೆ ಯಾಕೆಂದರೆ ಅದು ಭಾರಿ ಈಸಿಲಿ ಡೈಜೆಸ್ಟಬಲ್ ಇದು ಅದು ಸೊ ಅದನ್ನು ನಾವು ಕೆಳಗಡೆ ಸೀರಿಯಲ್ಸ್ ಕೊಟ್ಟು ಅದರ ಮೇಲೆ ಇತ್ತು ಅಂತಂದರೆ ಕೆಳಗಡೆದು ಡೈಜೆಶನ್ ಮೇಲೆದು ಮೇಲೇದು ಕೊಳತೋಗ್ತಿತ್ತು ಸೊ ಅದರಿಂದ ಫಸ್ಟ್ ಕೋರ್ಸ್ ಅದು ತೊಗೊಂಡ್ರೆ ಒಂದು ಆಲ್ಕಲೈನ್ ನೇಚರ್ ತೊಗೊಳು ಬರುತ್ತೆ ಎರಡನೇದು ಏನು ಅಂತಂದರೆ ಈಸಿ ಡೈಜೆಶನ್ ಆಗುತ್ತೆ ಸೊ ಅದಾದಮೇಲೆ ಹಸುವಿದ್ದರೆ ತಿನ್ಬೇಕು ತಿಂಡಿ ಹಸಿವಿಲ್ಲ ಅಂದರೆ ತಿನ್ನಬಾರ್ದು ಸೊ ಇಷ್ಟೇ ಬೆಳಗ್ಗೆ ಇಷ್ಟು ಮಾಡಿಬಿಟ್ರೆ ಸಾಕು ಸೊ ಲೈಫ್ ಯಾವಾಗಲೂ ಅಷ್ಟೇ ಎಕ್ಸ್ಟ್ರಾಡಿನರಿ ಎಲ್ತನ್ನು ಮೇಂಟೈನ್ ಮಾಡ್ಕೊಬೋದಪ್ಪ ನಾಯ್ಕವರೆ